ಕರಾವಳಿಯಲ್ಲಿ ನಿರಂತರವಾಗಿ ಗೋಕಳ್ಳ ಸಾಗಣೆ ನಡೆಯುತ್ತಾ ಇದೆ. ತಲವಾರು ಹಿಡಿದು ಮನೆಗೆ ನುಗ್ಗಿ ಹಟ್ಟಿಗೆ ನುಗ್ಗಿ ಗೋಕಳ್ಳತನ ಮಾಡಲಾಗ್ತಿದೆ. ಗೋಹತ್ಯೆ ವಿರುದ್ಧ ಗಂಗೊಳ್ಳಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯ ಮರುದಿನವೇ ಮುಸಲ್ಮಾನರು ಮೀನು ಖರೀದಿಗೆ ಬಹಿಷ್ಕಾರ ಹಾಕಿದರು. ಹಿಂದೂಗಳ ಜೊತೆ ವ್ಯವಹಾರ ಮಾಡುವುದಿಲ್ಲ ಎಂದು ತೀರ್ಮಾನಿಸಿದರು. ಮುಸಲ್ಮಾನ ವ್ಯಾಪಾರಿಗಳ ಮಾನಸಿಕತೆ ಏನು ಎಂಬುದು ನಮಗೆ ಗೊತ್ತಾಗಿದೆ. ಬಹಿಷ್ಕಾರದ ನಡೆ ಆರಂಭವಾಗಿದ್ದೇ ಮುಸಲ್ಮಾನರಿಂದ. ಉಡುಪಿಯಲ್ಲಿ ಭಜರಂಗದಳ ಪ್ರಾಂತ ಸಂಚಾಲಕ ಸುನೀಲ್ ಕೆಆರ್ ವಾಗ್ದಾಳಿ ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಭಜರಂಗದಳ ಈ ರೀತಿಯಾದಂಥ ಮಾತುಗಳನ್ನು ಆಡಿ ಸಿದ್ದರಾಮಯ್ಯಗೆ ಮುಸಲ್ಮಾನರ ಬಗ್ಗೆ ಅನುಕಂಪ ಕಾಳಜಿ ಶುರುವಾಗಿದೆ. ನಿಮ್ಮ ಅನುಕಂಪ ಗಂಗೊಳ್ಳಿಯ ಮೀನುಗಾರರ ಮೇಲೆ ಯಾಕಿಲ್ಲ? ಗಂಗೊಳ್ಳಿಯ ಮುಸಲ್ಮಾನರ ಬಹಿಷ್ಕಾರ ಬಗ್ಗೆ ನೀವು ಯಾಕೆ ಮಾತಾಡಿಲ್ಲ? ಒಂದು ಕಣ್ಣಿಗೆ ಬೆಣ್ಣ, ಒಂದು ಕಣ್ಣಿಗೆ ಸುಣ್ಣದ ನಡೆ ಯಾಕೆ? ನೀವು ರಾಜಕಾರಣಿ, ರಾಜಕೀಯ ಮಾಡಿ, ಹಿಂದುತ್ವದ ವಿಚಾರದಲ್ಲಿ ನೀವು ದೂರ ಇರೋದೇ ಒಳ್ಳೆಯದು ಅಂತ ಭಜರಂಗದಳ ಪ್ರಾಂತ ಸಂಚಾಲಕ ಸುನೀಲ್ ಕೆಆರ್ ಹೇಳಿದ್ದಾರೆ. ಸರ್ಕಾರದ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಅವತ್ತು ಬಗ್ಗೆ ಭಾರಿ ದೊಡ್ಡ ಪ್ರಶ್ನೆಗಳನ್ನ ಮಾಡ್ತಾರೆ, ಭಾರಿ ದೊಡ್ಡದಾಗಿ ಮಾತಾಡ್ತಾರೆ. ನೀವು ಮುಸಲ್ಮಾನರು ಗಂಗೊಳ್ಳಿಯಲ್ಲಿ ಇವತ್ತು ನೀವು ಕಾಪುವಿನಲ್ಲಿ ನಡೆದಂತಹ ಅಥವಾ ಬಪ್ಪನಾಡದಲ್ಲಿ ಇರ್ಬೋದು, ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಲ್ಲಿ ಮುಸಲ್ಮಾನರಿಗೆ ನೀವು ವ್ಯಾಪಾರವನ್ನು ಕೊಡ್ತಾ ಇಲ್ಲ, ಇದರ ಬಗ್ಗೆ ಭಾರಿ ಕಾಳಜಿ, ಭಾರಿ ಅನುಕಂಪ ಸಿದ್ದರಾಮಯ್ಯರಿಗಿದೆ. ಅದೇ ಅನುಕಂಪ ಅವತ್ತು ಗಂಗೊಳ್ಳಿ ಬಗ್ಗೆ ಯಾಕೆ ಇಲ್ಲ? ಇವರಿಗೆ ಗಂಗೊಳ್ಳಿ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಇವರು ನಾವು ಪ್ರಶ್ನೆ ಕೇಳುವಂಥದ್ದು, ನೀವು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಟ್ಕೊಂಡು ಯಾಕೆ ಮಾತಾಡ್ತಿದ್ರಿ? ನೀವು ರಾಜಕೀಯವನ್ನು ಮಾಡಿ, ಆದ್ರೆ ಹಿಂದುತ್ವದ ವಿಚಾರ ಬಂದಾಗ ನೀವು ದೂರ ಇರುವುದು ಒಳ್ಳೇದಂತ ನನಗೆ ಅನಿಸ್ತಾ ಇದೆ. ಬಹಿಷ್ಕಾರದ ಬಗ್ಗೆ ನಾನು ಒಂದು ವಿಷಯವನ್ನು ಹೇಳೋದಾದ್ರೆ, ಅಕ್ಟೋಬರ್ 21ನೇ ತಾರೀಕಿಗೆ ಗಂಗೊಳ್ಳಿಯಲ್ಲೊಂದು ಹಿಂದೂ ಸಂಘಟನೆ ಭಾರಿ ದೊಡ್ಡ ಪ್ರತಿಭಟನೆ ಮಾಡಿ. ಯಾವ ಪ್ರತಿಭಟನೆ ಅಂತ ಹೇಳಿದ್ರೆ, ನಮ್ಮ ಶ್ರದ್ಧಾ ಬಿಂದುಗಳ ಮೇಲೆ, ನಮ್ಮ ಶ್ರದ್ಧೆಯಾದಂತಹ ಗೋಮಾತೆಯ ಮೇಲೆ ನಿರಂತರವಾಗಿ ಅಕ್ರಮವಾಗಿ ಗೋ ಸಾಗಾಣಿಕೆ, ಕಸಾಯಿ ಕಾರ್ಯಗಳು, ಅದರೊಟ್ಟಿಗೆ ಮನೆಯ ಮೇಲೆ ತಲವಾರನ್ನು ಹಿಡಿದುಕೊಂಡು ದಾಳಿ ಮಾಡಿರುವಂತದ್ದು ನಡೀತಾ ಇದೆ. ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿರುವಂತದ್ದು, ಆ ಥರ ಪ್ರತಿಭಟನೆ ಮಾಡಿದಂತಹ ತಕ್ಷಣವೇ ಅಲ್ಲಿರುವಂತಹ ಮುಸಲ್ಮಾನ್ ಸಮಾಜ ನಿಶ್ಚಯವನ್ನು ಮಾಡುತ್ತೆ, ನಾವು ಹಿಂದೂಗಳ ಜೊತೆ, ಮಗುವೆರ ಜೊತೆ ಅಥವಾ ಯಾವುದೇ ಹಿಂದೂ ಸಮಾಜದ ಜೊತೆ ನಾವು ವ್ಯಾಪಾರವನ್ನು ಮಾಡುದಿಲ್ಲ, ಮೀನಿನ ವ್ಯಾಪಾರವನ್ನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಇವರ ಮಾನಸಿಕತೆ ಯಾವ ರೀತಿಯದ್ದು ಅಂದ್ರೆ, ಇವರು ಹಲಾಲ್ನ ರೀತಿ, ಹಲಾಲ್ನ ಬಗ್ಗೆ ಆಲೋಚನೆಯನ್ನ ಮಾಡ್ತಾ, ಇವರು ಒಂದು ರೀತಿಯಾಗಿ ವ್ಯಾಪಾರವನ್ನ ಕ್ರೋಢೀಕರಿಸುತ್ತಾ ಆರ್ಥಿಕ ಹೊಡೆತವನ್ನು ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ.